ಒಂದು ನನಗೆ ಕನ್ಫ್ಯೂಷನ್ ಆಯ್ತು, ನಿಮ್ಮ ಹೆಸರು ಗುರು ಅಂತ ನಾವು ಮುಂಚೆ ಕೇಳಿದ್ದು, ಆಮೇಲೆ ನೀವು ಯುವ ಆಗಿ ಬದಲಾದ್ರಿ, ಸೊ ನಿಮಗೆ ಯಾರು ಇನ್ಸ್ಪಿರೇಷನ್ ನಿಮ್ಮನೇಲಿ? ಚಿಕ್ಕ ವಯಸ್ಸಿಂದಾನು ನಾನು ನಮ್ಮ ಚಿಕ್ಕಪ್ಪ ಪ್ರಾಕ್ಟೀಸ್ ಮಾಡೋದಿಲ್ಲ, ನಮ್ಮನೇಲೆ ನಮ್ಮ ಗಾರ್ಡನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು, ಸೊ ಅದನ್ನೆಲ್ಲ ನೋಡ್ಕೊಂಡು ಬೆಳೆದು. ಈಗ ನೀವು ಹೇಳ್ದಂಗೆ ಸಹಜ ನಟರಿದ್ದಾರೆ ಅಂತ ಹೇಳಿದ್ರಿ, ಆ ಸಹಜ ನಟರ ಪಟ್ಟಿಯಲ್ಲಿ ಯುವ ಎಷ್ಟು ಮಟ್ಟಿಗೆ ಸೇರ್ಕೋತಾರೆ? ಪ್ರಾಬ್ಲಿ ನಾನೇನು ಹೇಳೋದಂದ್ರೆ, ಯುವ ಪಾತ್ರವನ್ನು ಅವ್ರು ಅಭಿನಯಿಸಿಲ್ಲ, ದೇ ಹಿ ಹ್ಯಾಸ್ ಬಿಹೇವ್ಡ್. ಒಂದು ಕಡೆ ಇವ್ರು ಬ್ರೇಕ್ ಡೌನ್ ಇದೆ, ಒಂದು ಕಡೆ ಅಚ್ಯುತ್ ಅವ್ರ ಬ್ರೇಕ್ ಡೌನ್ ಇದೆ, ಅದು ತುಂಬ ಹೈ ಸಿನಿಮಾಗೆ. ಪ್ರತಿಯೊಬ್ಬರು ಅಭಿಮಾನಿಗಳು ಎಲ್ಲರೂ ನಮ್ಮ ತಾತನ ಮೇಲೆ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರ ಮೇಲೆ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಆ್ಯಂಡ್ ಇವತ್ತು ಆ ಪ್ರೀತಿ ನನ್ನ ಮೇಲೆ ತೋರಿಸ್ತಿರೋದು ನನ್ನ ಪುಣ್ಯ ಸರ್. ನಿನ್ನನ್ನು ಓದಕ್ಕೆ ಕಳಿಸಿದ್ದು, ನೀನು ಬುದ್ಧಿ ಕಲೀಲಿ ಅಂತ ನಾವು ಬುದ್ಧಿ ಹಡಿಸ್ಕೊಳಕಲ್ಲ. ಅವನು ಕೆಣಕಿರುವುದು ಲೋಕಲ್ ಡಾನ್ನ ಅಯ್ಯ ಪುದರ್ದಾದಾಬೆ. ಯುವ ಪ್ಲೀಸ್ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು, ಗಲಾಟೆ ಮುಂದುವರಿಸ್ಬೇಡ. ಹೆಸರು ನೆನಪಿದೆಯಲ್ಲ, ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಿನಿಮಾ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇದೇ ವಾರ ಒಂದು ಬಹಳ ನಿರೀಕ್ಷಿತ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಆ ಪ್ರೊಡಕ್ಷನ್ ಹೌಸಿಂದ ಒಂದು ಕಾರಣ, ನಿರ್ದೇಶಕರಿಂದ ಒಂದು ಕಾರಣ, ಮತ್ತು ಆ ಚಿತ್ರದಲ್ಲಿ ಇಂಟ್ರೊಡ್ಯೂಸ್ ಆಗ್ತಿರುವಂಥ ತಮ್ಮ ಡೆಬ್ಯೂ ಮೂವಿ ಮೂಲಕ ಸಿನಿಮಾ ಪ್ರೇಕ್ಷಕರ ಎದುರುಗಡೆ ಬರುತ್ತಿರುವಂಥ ನಾಯಕ ನಟನೆಯಿಂದಾಗಿ ಕೂಡ ಆ ಸಿನಿಮಾ ಸಾಕಷ್ಟು ನಿರೀಕ್ಷೆ ಹುಟ್ಟುಹಾಕಿದೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಸಂವಾದದಲ್ಲಿ ಈ ಒಂದು ಸಿನಿಮಾದ ನಿರ್ದೇಶಕ ಸಂತೋಷ್ ಆನಂದರಾಮ್ ನಮ್ಮಂತಿದ್ದಾರೆ. ಸಂತೋಷ್ ನಮಸ್ಕಾರ. ಇನ್ನು ಈ ಚಿತ್ರದ ನಾಯಕ ನಟ ಯುವ. ನಮಸ್ಕಾರ ಯುವ. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಯುವ ಅವರಿಂದನೇ ಶುರು ಮಾಡ್ತೀನಿ, ಯಾಕೆಂದರೆ ನಿಮ್ಮ ಮಾತುಗಳನ್ನ ಭಾಳಷ್ಟು ಜನ ಕೇಳಿಲ್ಲ ಅಂತ ಅನ್ಕೋತೀನಿ. ಈಗ ಶುರು ಆಗಿದೆ ನಿಮ್ಮ ಜರ್ನಿ, ಸಾಕಷ್ಟು ಮಾತಾಡ್ತಿರ್ಬೋದು ನೀವು ಅಲ್ವಾ? ಬಹುಶಃ ಲೈಫಲ್ಲಿ ಮಾತಾಡದಿರೋಷ್ಟು ಈಗ ಮಾತಾಡ್ತಿರೋದು, ಸ್ಟೇಜ್ ಮೇಲೆಲ್ಲ ಮಾತಾಡೋಕೆ ಶುರು ಮಾಡಿದ್ರ. ಎಸ್. ಹೌ ಇಸ್ ದಿಸ್ ಫೀಲಿಂಗ್ ಆಫ್ ಯು ನೋ ಫಸ್ಟ್ ಮೂವಿ? ತುಂಬ ಖುಷಿಯಾಗಿದ್ದೀನಿ ಸರ್. ಸುಮಾರು ವರ್ಷದ ಕನಸು, ಲೈಕ್ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಅದಕ್ಕಂತಾನೆ ಪ್ರಿಪ್ರೇಷನ್ ಎಲ್ಲ ಮಾಡಿದೆ, ಟ್ರೈನಿಂಗ್ ಎಲ್ಲ ತೊಗೊಂಡೆ. ಆ್ಯಂಡ್ ಇವತ್ತು ಎಲ್ಲ ಕೂಡಿ ಬಂತು ಅಂತ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ನನಗೊಂದು ಚಾನ್ಸ್ ಸಿಕ್ಕಿದೆ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದು ಭಾಳಷ್ಟು ದೊಡ್ಡ ಖುಷಿ ನನಗೆ. ಆ್ಯಂಡ್ ಡೆಫಿನೆಟ್ಲಿ ಸಂತೋಷ ಜೊತೆ ಕೆಲಸ ಮಾಡಬೇಕನ್ನೋದು ಎಲ್ಲ ಆ್ಯಕ್ಟರ್ಸ್ದು ಒಂದು ಡ್ರೀಮ್ ಅಂತ ಹೇಳ್ತೀನಿ. ಆ್ಯಂಡ್ ನನಗೆ ಅದು ಫಸ್ಟ್ ಸಿನಿಮಾಲ್ಲಿ ಆಗ್ತಿರೋದು ನನಗೆ ತುಂಬ ದೊಡ್ಡ ಖುಷಿ ಸರ್. ವೆರಿ ನೈಸ್. ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಂತ ನೀವು ಹೇಳಿದಿರಿ. ಹೌದು. ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಒಂದು ಕಡೆ ಇದ್ದರೆ ಒಂದು ದೊಡ್ಡ ಮನೆ ನಿಮ್ಮ ಕಡೆ ಇದೆ. ನೀವು ಹೊಸ ನಟ ಇರಬಹುದು, ಆದರೆ ನಿಮ್ಮ ಮನೆ ತುಂಬ ಹಳೆಯದು ಮತ್ತು ತುಂಬ ರೆಸ್ಪೆಕ್ಟ್ಫುಲ್ ಆಗಿರುವಂಥದ್ದು. ಅಂದರೆ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮನೆ ಅಂತ ಕರಿತೀವಿ, ಆ ಮನೆಯಿಂದ ನೀವು ಬರ್ತಾ ಇದ್ದೀರಾ. ಸೊ ಒಂದು ನಿರೀಕ್ಷೆಗಳು, ನಾನು ಹೇಳ್ದಂಗೆ ನಿರೀಕ್ಷೆಗಳ ಭಾರ ಜಾಸ್ತಿ ಆಗಿದೆಯಾ? ಸರ್, ಅದು ಯಾವತ್ತೂ ನನಗೆ ಭಾರ ಅಂತ ಏನು ಅನಿಸ್ಲಿಲ್ಲ. ಡೆಫಿನೆಟ್ಲಿ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಅಂತೂ ಖಂಡಿತ ಅನಿಸಿದೆ. ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಆ ರೆಸ್ಪಾನ್ಸಿಬಿಲಿಟಿಯಿಂದ ನನಗೇನಂದರೆ ಇನ್ನೂ ಜಾಸ್ತಿ ಕೆಲಸ ಮಾಡೋಕ್ಕೆ ಅಥವಾ ಇನ್ನೂ ಜಾಸ್ತಿ ಎಫರ್ಟ್ ಹಾಕೋಕ್ಕೆ ನನಗೊಂದು ಸ್ಟ್ರೆಂತ್ ಅದು. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಸಂತೋಷ್ ಜಿ, ಸೊ ನನ್ನ ಪ್ರಕಾರ ಈ ಒಂದು ಜನ್ರೇಷನಲ್ಲಿ ನಾವು ನಿರ್ದೇಶಕ ನೋಡ್ಕೊಂಡು ಬಂದಾಗ ಅತ್ಯಂತ ಹೆಚ್ಚು ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟವರು ಮತ್ತು ಒಂದು ಟ್ರ್ಯಾಕ್ ರೆಕಾರ್ಡನ್ನು ಹೊಂದಂಥ ನಿರ್ದೇಶಕರಲ್ಲಿ ನೀವು ಒಬ್ಬರು. ಸೊ ಅಂದರೆ ದಟ್ ಮೀನ್ಸ್ ನೀವು ಈ ಜನ್ರೇಷನ್ ಅರ್ಥ ಮಾಡ್ಕೊಂಡಿದ್ರೆ ಅಂತ ಅರ್ಥ ಅಲ್ವಾ? ಸೊ ಯುವ ಅನ್ನೋ ಸಿನಿಮಾದ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ? ಇವತ್ತಿನ ಜನ್ರೇಷನ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ? ಅಂದರೆ ಇವತ್ತಿನ, ಈಗ ನಾನು ಬಂದು 10 ಇಯರ್ಸ್ ಆಯಿತು, ಒಂದು ಜನ್ರೇಷನ್ ಆಲ್ಮೋಸ್ಟ್ 2 ಜನ್ರೇಷನ್ ಚೇಂಜ್ ಆಯಿತು. 2 ಅಂತೀರಾ, ಒಂದಲ್ವಾ ಅದು? ಇಲ್ಲ, ಆಲ್ಮೋಸ್ಟ್ ಒಂದು 6-7 ವರ್ಷಕ್ಕೆ ಒಂದು ಜನ್ರೇಷನ್, ಒಂದು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಸೊ ಈಗ ಒಂದು 2ನೇ ಮೈಂಡ್ ಸೆಟ್ ಇದು ನಾನು ಬಂದಮೇಲೆ. ಸೊ ಈ ಮೈಂಡ್ ಸೆಟ್ ಇನ್ನೊಂದು 3ನೇ ಮೈಂಡ್ ಸೆಟ್ ಕಡೆ ಹೋಗ್ತಿದೆ, ಇಟ್ಸ್ ಎಡ್ಜಲ್ಲಿ ಇರೋದ್ರಿಂದ. ಸೊ ಒಂದು ಈ ಜನ್ರೇಷನ್ಗಿರುವಂಥ ಮಾನಸಿಕ ಒದ್ದಾಟಗಳು, ರಿಯಲೈಸೇಷನ್ಸ್ ಇಲ್ಲದೆ ಮಾಡೋ ಅಂಥ ಕೆಲಸಗಳು, ಮತ್ತು ಆ ರಿಯಲೈಸೇಷನ್ ಆದಾಗ ಹೆಂಗೆ ಬದುಕಿನ ಟ್ರ್ಯಾಕಿಗೆ ತೊಗೊಂಬರಬೇಕು ಅನ್ನೋ ಒಂದು ಒದ್ದಾಟಗಳು, ಇದೆಲ್ಲವನ್ನು ಯುವ ಡೀಲ್ ಮಾಡಿರೋದ್ರಿಂದ ಪ್ರಾಬ್ಲಿ ಅವ್ರು ನೋಡೋರಿಗೂ ಅದು ತುಂಬ ಕನೆಕ್ಟ್ ಆಗುತ್ತೆ. ಮುಂಚೆ ಎಲ್ಲ ನೋಡಿ, ಒಂದು ಓದಿ ಕೆಲಸ ಸಿಗಲಿಲ್ಲ ಅಂದರೆ ನಾನಾ ರೀತಿ ಕೆಲಸಗಳು ಮಾಡೋರು. ಸೊ ಇವತ್ತು ಓದಿ ನಿಮಗೆ ಕೆಲಸ ಸಿಗ್ತಿಲ್ಲ ಅಂದರೆ ಮೊದಲು ಕಣ್ಣಿಗೆ ಬೀಳೋದೆ ಡೆಲಿವರಿ ಬಾಯ್ ಆಗಿ ಮಾಡೋದು, ಕ್ಯಾಬ್ ಓಡಿಸೋದು. ಸೊ ಎಲ್ಲ ಒಂದು ಕಡೆ ಈ ಜನ್ರೇಷನ್ ಯೂತ್ ಅದನ್ನು ಒಂದು
ಆಲ್ಟರ್ನೇಟ್ ಪ್ರೊಫೆಷನ್ ಆಗಿ ನೋಡ್ತಿರೋದು ನನಗೆ ಆ ಕನೆಕ್ಟ್ಗಳೆಲ್ಲ ತುಂಬ ಇಷ್ಟ ಆಗ್ತಾ ಹೋಯ್ತು. ಸೊ ಒಂದು ಡೆಲಿವರಿ ಬಾಯ್ಸ್ ಅಲ್ಲಿ ನೋಡಿದ್ರೆ ಒಂದು ಅರ್ಧ ಜನ ಎಜುಕೇಟೆಡ್ಸ್ ಇದ್ದಾರೆ. ಕರೆಕ್ಟ್. ಪಾಪ ಅವರು ಅನಿವಾರ್ಯತೆ, ಕುಟುಂಬದ ಸರ್ವೈವಲ್ಲು, ತಮ್ಮ ಸರ್ವೈವಲ್ಲು, ಕೆಲವರು ಓದಿ ಮಾಡ್ತಾ ಇದ್ದಾರೆ. ಸೊ ಆ ಥರ ಒಂದು ಯೂತ್ ಕಾಲೇಜಲ್ಲಿ ಇದ್ದಾಗ ಬದುಕಿನ ಚಿತ್ರಣ ಬೇರೆ, ಬದುಕು ಒಳಗಡೆ ಬಂದ ಮೇಲೆ ಬದುಕಿನ ಚಿತ್ರಣ ಬೇರೆ. ಕರೆಕ್ಟ್. ಕಾಲೇಜ್ ಲೈಫಲ್ಲಿ ಇದ್ದಾಗ ಹೆವಿ ಅನಿಸ್ತಿದ್ದ ವಸ್ತುಗಳು ಇಶ್ಯೂ ಅನಿಸ್ತಾವೆ, ಯಾವೂ ಇಶ್ಯೂನೇ ಅಲ್ಲ. ಬದುಕಿಗೆ ಬಂದಾಗ ಇಶ್ಯೂಗಳು ಯಾವುದು ಒರಿಜಿನಲ್ ಇಶ್ಯೂ ಅಂದರೆ ಏನು, ನಾನು ತಲೆಗೆ ಹಾಕ್ಕೊಂಡಿದ್ದೆಲ್ಲ ಬರೀ ನನ್ನ ಭ್ರಮೆ, ಸೊ ನನ್ನ ಈಗೋ ಅದು ಅಂತ ಅನ್ಸಕ್ಕೆ ಶುರು ಆಗುತ್ತಲ್ಲ. ಕಾಲೇಜಲ್ಲಿ ಸ್ಕೂಲಲ್ಲಿ ಕಲಿದೇ ಇರೋರಿಗೆ ಬದುಕು ಕಲಿಸುತ್ತೆ ಅನ್ನೋ ಒಂದು ಆ್ಯಂಗಲ್ ಏನು ತುಂಬ ವರ್ಷಗಳಿಂದ ನಮ್ಮ ತಲೆಯಲ್ಲಿ ಅದಿದೇ ಕೇಳ್ಕೊಂಬಂದಿದ್ದೀವಿ, ಆದರೆ ಒಂದು ಪರಿಚಯ ಇವಾಗ ಆಗುತ್ತೆ. ಈ ನೀವು ಹೇಳ್ದಂಗೆ ಒಂದು ಆಲ್ಟರ್ನೇಟ್ ಪ್ರೊಫೆಷನ್ ಥರ ಭಾಳ ಜನ ನೋಡಿ, ಬಟ್ ಈ ಕಥೆಗೆ ಅಂದರೆ ಯುವನ ಈ ಕಥೆಗೆ ಏನಾದರೂ ರಿಯಲ್ ಲೈಫ್ ಯಾವುದಾದ್ರೂ ನಿಮಗೆ ಟ್ರಿಗರ್ ಮಾಡ್ತಾ ಏನು ಏನು ಇನ್ಸ್ಪಿರೇಷನ್? ಇಲ್ಲ, ರಿಯಲ್ ಲೈಫೇ ಸರ್ ಇದು. ಇದು ಕಾಲ್ಪನಿಕ ಕಥೆ ಆದರೂ ಕೂಡ ನೋಡಿದ್ದು, ಯಾರನ್ನ ನೋಡಿದ್ದು ಅಥವಾ ಕೇಳಿದ್ದು ಆ ಥರದ್ದು ಏನಾದರೂ? ನಾನು ನೋಡಿರೋ ತುಂಬ ಪಾತ್ರಗಳಿದ್ದಾರೆ ಇದರಲ್ಲಿ, ಆಮೇಲೆ ನನ್ನದೇ ಆದಂಥ ಒಂದು ಶೇಡೋ ಇದೆ ಇದರಲ್ಲಿ. ಅಂದರೆ ವಿಚ್ ಇಸ್ ಮೋರ್ ಪರ್ಸ್ನಲ್ ಇಸ್ ಮೋರ್ ಕ್ರಿಯೇಟಿವ್ ಅಂತಾರಲ್ಲ, ನಾವು ಅನುಭವಿಸಿದ್ದು ನಾವು ಕಂಡಿದ್ದು ಒರಿಜಿನಲ್, ಇಟ್ಸ್ ಮೋರ್ ಕ್ರಿಯೇಟಿವ್. ಅಂದರೆ ನೀವು ಹೇಳುವಾಗ ಅದರ ಆಳ ತುಂಬ ಡೀಪಾಗಿರುತ್ತೆ, ಅದಕ್ಕಿರೋ ಟಚ್ ತುಂಬ ದೊಡ್ಡದಾಗಿರುತ್ತೆ. ಸೊ ಈ ಸಿನಿಮಾ ಕಾಲ್ಪನಿಕ ಕತೆ ಆದರೂ ಕೂಡ ರಿಯಲಿಸ್ಟಿಕ್ ಪ್ರೆಸೆಂಟೇಷನ್, ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಆ್ಯಂಡ್ ವೆರಿ ರಿಯಲಿಸ್ಟಿಕ್ ಎಂಡಿಂಗ್. ಇದು ಒಂದು ಸಿನಿಮ್ಯಾಟಿಕ್ ಎಂಡಿಂಗ್ ಈ ಸಿನಿಮಾಗೆ ಇರೋದಿಲ್ಲ, ಇಟ್ಸ್ ಅ ವೆರಿ ರಿಯಲಿಸ್ಟಿಕ್ ಎಂಡಿಂಗ್ ಇರುತ್ತೆ ಸಿನಿಮಾಗೆ. ಆಮೇಲೆ ನೀವು ಆಚೆ ಹೋಗ್ತಾ ಹೌದಪ್ಪ ಒಂದು ಸಿನಿಮಾ ನೋಡಿದ್ವಿ ಅನಿಸಲ್ಲ, ಒಂದು ಬದುಕನ್ನು ಒಂದು ಕ್ಯಾಮ್ರಾ ಕಣ್ಣಲ್ಲಿ ನೋಡಿದ್ರೆ ಹೆಂಗಿರುತ್ತೆ ಆ ಕಲ್ಪನೆ. ಸೊ ಆಚೆ ಬರ್ತಾ ಅದು ನಿಮಗೆ ರಿಯಲ್ ಅನಿಸುತ್ತೆ, ಹೌದು ನಮ್ಮ ಬದುಕಾದರೂ ಹಿಂಗೆ ಇರೋದು ಅಂತ. ಎಲ್ಲದಕ್ಕೂ ಸಲ್ಯೂಷನ್ ಅನ್ನೋದು ಬದುಕು ಅಲ್ವೇ ಅಲ್ಲ, ಯಾವುದೇ ಘಟ್ಟಕ್ಕೆ ನೀವು ಹೋದರೂ ಅಲ್ಲೊಂದು ಸವಾಲು ಇರುತ್ತೆ, ಕರೆಕ್ಟ್, ಅಲ್ಲೊಂದು ಒದ್ದಾಟ ಇರುತ್ತೆ, ಅಲ್ಲೊಂದು ಹೋರಾಟ ಇರುತ್ತೆ. ಸೊ ಬದುಕಲ್ಲಿ ಸಲ್ಯೂಷನ್ ಸೆಟಲ್ಮೆಂಟ್ ಅನ್ನೋದು ಇಲ್ಲವೇ ಇಲ್ಲ, ಅದು ನಮ್ಮ ಮಾನಸಿಕ ನೆಮ್ಮದಿಗೆ ನಾವೇ ಹೇಳ್ಕೊಳ್ಳೋವಂಥ, ನಮಗೆ ನಾವು ಸಮಾಧಾನ ಮಾಡ್ಕೊಳ್ಳೋಂಥ ಉಪಯೋಗಿಸುವಂಥ ಪದಗಳಷ್ಟೇ. ಕರೆಕ್ಟ್. ಸೊ ಯಾವುದೇ ಘಟ್ಟಕ್ಕೆ ಹೋದರೂ ಬದುಕು ಒಂದು ಸವಾಲೇ, ಅದು ಈ ಪಿಕ್ಚರ್ ಮೂಲಕ ಹೇಳಿರೋದು. ಎಲ್ಲೋ ಒಂದು ಕಡೆ ಅದು ಜನಕ್ಕೆ ಹೊಸದು ಅನಿಸುತ್ತೆ, ಅಂದರೆ ಒಂದು ರಿಯಲಿಸ್ಟಿಕ್ಕಾಗಿ ಎಂಡ್ ಮಾಡಿದ್ದೀವಿ. ಇಟ್ಸ್ ನಾಟ್ ಎ ಎಂಡ್, ಇಟ್ಸ್ ಒಂದು ರಿಯಲಿಸ್ಟಿಕ್ ಫಿನಿಷಿಂಗ್ ಇದೆ ಈ ಸಿನಿಮಾಗೆ. ಸೊ ಅದು ಜನಕ್ಕೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಸಿನಿಮಾ ಅಂತ ಥಿಯೇಟ್ರಲ್ಲೇ ಬಿಟ್ಟು ಬರೋದಿಲ್ಲ ಈ ಸಿನಿಮಾನ, ಯಾಕೆಂದರೆ ಬಳಸಿರೋವಂಥ ಕಾನ್ವರ್ಸೇಷನ್ಸ್, ತಂದಿರೋವಂಥ ಸೀನ್ಸ್, ಎಸ್ಪೆಷಲಿ ಸೆಕೆಂಡ್ ಹಾಫ್ ಈಸ್ ಮೋರ್ ರಿಯಲ್. ಓಕೆ. ಅದಕ್ಕೊಂದು ಕಮರ್ಷಿಯಲ್ ಆ್ಯಂಗಲ್ ಇದೆ ಬಿಟ್ಟರೆ ಅದಕ್ಕೆ ವೈಭವ ಅದ್ರ ಒಳಗಡೆ ಇರೋ ವಿಷಯನ ಯಾವುದೇ ರೀತಿ ವೈಭವೀಕರಿಸಿಲ್ಲ ನಾವು. ಓಕೆ ಓಕೆ. ಸಹಜ ನಟರು ಇರೋದರಿಂದ ಅಚ್ಯುತ್ ಅವರು, ಸುಧಾರಾಣಿ ಅವರು, ನಮ್ಮ ಕಿಶೋರ್ ಸರ್ರು, ಗೋಪಾಲ್ ದೇಶಪಾಂಡೆ ಇಂಥವರೆಲ್ಲ, ಆಮೇಲೆ ಒಂದಷ್ಟು 50-60 ಜನ ಹೊಸ ಮುಖಗಳು, ಇದೆಲ್ಲ ಕೂಡಿ ಯುವ ಇಸ್ ಎ ವೆರಿ ರಿಯಲಿಸ್ಟಿಕ್ ವರ್ಲ್ಡ್. ಈಗ ನೀವು ಹೇಳ್ದಂಗೆ ಸಹಜ ನಟರಿದ್ದಾರೆ ಅಂತ ಹೇಳಿದ್ರಿ, ಆ ಸಹಜ ನಟರ ಪಟ್ಟಿಯಲ್ಲಿ ಯುವ ಎಷ್ಟು ಮಟ್ಟಿಗೆ ಸೇರ್ಕೋತಾರೆ? ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತಂದರೆ, ನಿಮ್ಮ ಒಂದು ನಿಮ್ಮ ಅಗೇನ್ ಟ್ರ್ಯಾಕ್ ರೆಕಾರ್ಡ್, ನೀವು ಅಪ್ಪು ಅವ್ರ ಜೊತೆಗೆ 2 ಸಿನಿಮಾಗಳನ್ನ ಮಾಡಿದಿರ, ಆಮೇಲೆ ಯಶ್ ಅವ್ರ ಜೊತೆಗೆ ಸಿನಿಮಾಗಳನ್ನ ಮಾಡಿದಿರ, ಈಗ ರಿಲೇಟಿವ್ಲಿ ಹೊಸ ನಟ ಅಂತ ನನಗನ್ಸುತ್ತೆ ಈ ಯುವ ಮೊದಲನೇ ಸಿನಿಮಾ ಅವ್ರದ್ದು. ಸೊ ಹೇಗೆ ಅನ್ನಿಸ್ತು ಅವ್ರ ಜೊತೆ ಮಾಡಬೇಕಾದ್ರೆ, ಏನು ಅಂದರೆ ಏನು ಚೇಂಜ್ ಮಾಡಬೇಕಾಯಿತು, ಏನು ಸಹಜವಾಗಿ ಸಿಕ್ತು ನಿಮಗೆ ಸಂತೋಷ್ ಜಿ? ಸಹಜವಾಗಿ ಅಂದರೆ ನೀವು ಬದುಕಲ್ಲಿ ಎಕ್ಸಾಜರೇಷನ್ಸ್ ಇದ್ದಾಗ ಅದು ತೆರೆ ಮೇಲೂ ಇರುತ್ತೆ. ಓಕೆ. ಗುರುಗೆ ಆ ಥರ ಎಕ್ಸಾಜರೇಷನ್ಸ್ ಇಲ್ಲ, ಈಸ್ ಎ ವೆರಿ ಸಟಲ್ ಮ್ಯಾನ್. ಸೊ ನನಗೆ ಅನಿಸಿದ್ದು ಅಲ್ಲಿ ಈ ಸಹಜತೆನ ಸ್ಕ್ರೀನ್ ಮೇಲೆ ತರಬೇಕು, ಅದು ಅಷ್ಟು ಈಸಿ ಅಲ್ಲ. ಕ್ಯಾಮ್ರಾ ಇಲ್ದಾಗ ಸಹಜವಾಗಿರೋದು, ಕ್ಯಾಮ್ರಾ ಇಟ್ಟಾಗ ಸಹಜವಾಗಿರೋದು ಭಾಳ ಕಷ್ಟ. ಕರೆಕ್ಟ್. ಸೊ ಕ್ಯಾಮ್ರಾ ಇಲ್ದಾಗ ಯಾರು ಬೇಕಂತ ಸಹಜವಾಗಿರ್ಬೋದು, ಕ್ಯಾಮ್ರಾ ಇಟ್ಟಾಗ ಅದೊಂದು ಗೊತ್ತಿಲ್ಲದಂಗೆ ಕಾನ್ಶಿಯಸ್ ಆಗ್ತಾರೆ. ಹೌದು. ಅದು ಮೊದಲನೇ ಸಿನಿಮಾ ಅಂದಾಗ ಅದು ತುಂಬ ಕಾನ್ಶಿಯಸ್ ಇರುತ್ತೆ. ಸೊ ಆ ಕಾನ್ಶಿಯಸ್ನ ಬಿಡಿಸೋದಕ್ಕೆ ಒಂದು ಸ್ವಲ್ಪ ಎಕ್ಸಸೈಸ್ ನಾವು ಮಾಡಿದ್ವಿ, ಅವರು ಮಾಡಿದ್ರು, ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ವಿ. ಒಂದು ಆಫ್ಟರ್ ದ 10th-15th ಡೇ ಆಫ್ ಶೂಟ್ ಹಿ ವಾಸ್ ಇನ್ ಟು ದ ಕ್ಯಾರೆಕ್ಟರ್ ಪರ್ಫೆಕ್ಟ್, ಟು ದ ಸ್ಕಿನ್ ಆಫ್ ದಿ ಕ್ಯಾರೆಕ್ಟರ್. ಸೊ ಇಡೀ ಸಿನಿಮಾದಲ್ಲಿ ಎಲ್ಲೂ ನಿಮಗೆ ಓವರ್ ಬೋರ್ಡ್ ಆ್ಯಕ್ಟಿಂಗೇ ಇರೋದಿಲ್ಲ. ಗುರು ಈಸ್ ವೆರಿ ನ್ಯಾಚುರಲಿ ಪ್ರೆಸೆಂಟೆಡ್ ಆ್ಯಕ್ಟರ್ ಆ್ಯಂಡ್ ಸಹಜ ನಟ. ಪ್ರಾಬ್ಲಿ ನಾನೇನು ಹೇಳೋದಂದ್ರೆ, ಯುವ ಪಾತ್ರವನ್ನು ಅವ್ರು ಅಭಿನಯಿಸಿಲ್ಲ, ದೇ ಹಿ ಹ್ಯಾಸ್ ಬಿಹೇವ್ಡ್. ಓಕೆ. ಸೊ ಪಾತ್ರವಾಗಿ ಬಿಹೇವ್ ಮಾಡಿದಾಗ ಆ ಜನಕ್ಕೆ ಸಹಜ ಅನಿಸುತ್ತೆ. ನೀವೇನಾರು ಆ್ಯಕ್ಟ್ ಈಗ ನೋವನ್ನ ಒಳಗಡೆ ತುಂಬಿಕೊಂಡು ನಿಂತಿದ್ರೆ ಸಾಕು. ಕರೆಕ್ಟ್. ಆ ನೋವನ್ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ನೀವು ನೋವು ತುಂಬಿಕೊಂಡಿದ್ದೀನಿ ಅನ್ನಂಗೆ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ. ಹೌದು. ಸೊ ಆ ಥರ ಮೈನ್ಯೂಟ್ ಡೀಟೇಲಿಂಗ್ ನಮಗೆ ವರ್ಕ್ ಆಯ್ತು ಈ ಸಲ.
ಸೊ ನೌನ ಅವ್ರೊಡೆ ತುಂಬಿಸಿದ್ರೆ ಸಾಕು, ಅದಕ್ಕೆ ಕಣ್ಣು ಚೆನ್ನಾಗಿರೋದ್ರಿಂದ ಅವ್ರದ್ದು ಕ್ಯಾಮ್ರಾ ಇಟ್ಟಾಗ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಎಸ್, ಸೊ ದಟ್ ಈಸ್ ವೈ ಆ ಕ್ಯಾಮ್ರಾಗೆ ನಾವು ಅಷ್ಟು ಬೆಲೆ ಕೊಡೋದು, ಬಿಕಾಸ್ ಚಿಕ್ಕ ಚಿಕ್ಕ ನ್ಯೂಯಾನ್ಸಸ್ನೂ ಹಿಡಿದಾಕತ್ತೆ. ಆಮೇಲೆ ಅದಕ್ಕೆ ನಾವು ಸುಳ್ಳು ಹೇಳೋಕ್ಕಾಗಲ್ಲ, ಅದಕ್ಕೆ ನಾವು ಮೋಸ ಮಾಡೋಕ್ಕಾಗಲ್ಲ. ಆಮೇಲೆ ಕ್ಯಾಮ್ರಾಕ್ಕೆ ನಾವು ಮೋಸ ಮಾಡೋಕ್ಕಾಗಲ್ಲ ಅಂದಮೇಲೆ ಜನಕ್ಕೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕ್ಯಾಮ್ರಾ ಹತ್ರನೇ ಜನ ಸಿನಿಮಾ ನೋಡ್ತಾರೆ. ಸೊ ಇಲ್ಲಿ ಏನಾಯಿತು ಅಂದರೆ ಪ್ಲಸ್ ನಮಗೆ ಭಾವನೆಗಳನ್ನ ಒಳಗಡೆ ತುಂಬಿಕೊಂಡು ಆ ನೋವು ಕಣ್ಣಲ್ಲಿ ಕಾಣಿಸ್ರೆ ಸಾಕಾಗಿತ್ತು. ಬ್ರೇಕ್ ಡೌನ್ಸ್ ಅನ್ನೋದು ಸಿನಿಮಾಲಿ ಕಡಿಮೆ, ಒಂದು ಕಡೆ ಇವ್ರ ಬ್ರೇಕ್ ಡೌನ್ ಇದೆ, ಒಂದು ಕಡೆ ಅಚ್ಯುತ್ ಅವ್ರ ಬ್ರೇಕ್ ಡೌನ್ ಇದೆ, ಅದು ತುಂಬ ಹೈ ಸಿನಿಮಾಗೆ. ಅಷ್ಟು ಬಿಟ್ಟರೆ ಇನ್ನೆಲ್ಲವೂ ಸಹಜವಾಗೇ ಬರೀ ಆ ಕಣ್ಣು ಎಕ್ಸ್ಪ್ರೆಷನ್ಸು ಫೇಸ್ ಎಕ್ಸ್ಪ್ರೆಷನ್ಸು ಅದರಲ್ಲೇ ಹೋಗ್ಬಿಟ್ಟಿದ್ವಿ. ಆಮೇಲೆ ತುಂಬ ಕಾನ್ವರ್ಸೇಷನ್ ಮಾಡೋ ಸಿನಿಮಾ ಅಲ್ಲ ಇದು, ಅರೆ ಇವ್ರೊಂದು ಮಾತು ಹೇಳಿದ್ರೆ ಅವ್ರೊಂದು ಮಾತು ಹೇಳಬೇಕು ಆ ಥರದ ಸಿನಿಮಾ ಅಲ್ಲ. ಸಹಜವಾಗಿ ನಾನು ನೀವು ಏನು ಮಾತಾಡ್ತೀವೋ ಅಷ್ಟೇ, ಅರ್ಧಕ್ಕೆ ಕಟ್ಟಾದ್ರೆ ಅರ್ಧಕ್ಕೆ ಕಟ್ಟಾಯಿತು, ಅದಕ್ಕೆ ತಿರುಗಿ ಎಕ್ಸ್ಟೆನ್ಷನ್ ಇರೋಲ್ಲ. ಕರೆಕ್ಟ್. ಸೊ ನಾವು ಮಾತಾಡ್ತಿರ್ತೀವಿ ಸಡನ್ನಾಗಿ ಒಂದು ಟಾಪಿಕ್ ಡ್ರಾಪ್ ಮಾಡಿ ಇನ್ನೊಂದು ಟಾಪಿಕ್ ಮೇಲೆ ಹೋಗ್ಬಿಟ್ಟಿರ್ತೀವಿ, ಆ ಟಾಪಿಕ್ನ ಎಂಜಾಯ್ ಮಾಡಿಬಿಟ್ಟಿರ್ತೀವಿ, ಕೊನೆಗೆ ಮಾತಾಡಿ ಶುರು ಮಾಡಿ ಟಾಪಿಕ್ನ ಬಿಟ್ಬಿಟ್ಟಿರ್ತೀವಿ. ಆ ಥರದ್ದು ಡೈಲಾಗ್ ಟ್ರೀಟ್ಮೆಂಟ್ ಇದರಲ್ಲಿದೆ, ಅದು ಕಾನ್ಷಿಯಸ್ಸಾಗೆ ಮಾಡಿದ್ದು, ಬಿಕಾಸ್ ಫಸ್ಟ್ ಟೈಮ್ ಗುರು ಮಾಡ್ತಿರೋದ್ರಿಂದ ಫಸ್ಟ್ ನಾನು ಯಾವ ಪಾತ್ರಕ್ಕೆ ಡೈಲಾಗ್ ಬರಿತೀನಿ ಆ ಪಾತ್ರವಾಗಿ ಮಾತಾಡ್ತಿದ್ದೆ, ಅದನ್ನ ರೆಕಾರ್ಡ್ ಮಾಡೋರು ಆ ಪಾತ್ರವಾಗಿ ಮಾತಾಡ್ತಿದ್ದೆ ರೆಕಾರ್ಡ್ ಮಾಡೋರು, ನಾನು ಆ ಪಾತ್ರದ ಶೂಸಲ್ಲಿ ಕೂತಾಗ ಮಾತ್ರ ಸಾಧ್ಯ. ಆ ಪಾತ್ರ ಅಷ್ಟೇ ಮಾತಾಡಬೇಕು, ನಾನು ನಿರ್ದೇಶಕನಾಗಿ ಏನೂ ಮಾತಾಡಬಾರ್ದು ಈ ಸಿನಿಮಾದಲ್ಲಿ, ನಾನೊಬ್ಬ ಡೈಲಾಗ್ ರೈಟರ್ ಅಂತ ಏನೂ ಮಾತಾಡಬಾರ್ದು. ಆಮೇಲೆ ಎಲ್ಲವೂ ಪಾತ್ರದ ದೃಷ್ಟಿಕೋನದಲ್ಲೇ ಹೋಗಬೇಕು, ನನ್ನ ಕಂಟ್ರೋಲ್ಗೆ ಪಾತ್ರಗಳು ಬರಬಾರ್ದು, ಪಾತ್ರಗಳ ಇಂಟೆನ್ಸಿಟಿಗೆ ನಾನು ಹೋಗಬೇಕು. ಸೊ ಆವಾಗ ಏನಾಗುತ್ತೆ, ಅದಕ್ಕೊಂದು ಕ್ಲೈಮ್ಯಾಕ್ಸ್ ಅಂತ ನಾನು ಫಿನಿಷಿಂಗ್ ಅಂತ ಕೊಡೋಕ್ಕಾಗಲ್ಲ, ಅದಕ್ಕೆ ಇದೇ ಥರ ಡಿಸೈನ್ ಹಿಂಗೆ ಮಾತಾಡ್ಬೇಕಂತ ಹೇಳೋಕ್ಕಾಗಲ್ಲ. ಸೊ ನೀವು ಟ್ರೈಲರಲ್ಲಿ ನೋಡಿದ್ರೆ ದೇರ್ ಇಸ್ ಒನ್ ಸೀನ್ ವೇರ್ ಅಪ್ಪನ ಮುಂದೆನೇ ಅವ್ರು ಸಿಗರೇಟ್ ಅಂಟಿಸ್ಕೋತಾರೆ, ಸಿಗರೇಟ್ ಇರುತ್ತೆ ಬಾಯಲ್ಲಿ ತಂದೆ ಮುಂದೆನೆ. ಸೊ ಆ ಎಕ್ಸ್ಟ್ರೀಮ್ಗೆ ಹೋಗುತ್ತೆ ಕ್ಯಾರೆಕ್ಟರ್. ಸೊ ನಾನು ಪಾತ್ರಗಳನ್ನ ಪಾತ್ರಗಳಾಗೆ ಬಿಟ್ಬಿಟ್ಟಿದ್ದೀನಿ ಈ ಸಿನಿಮಾದಲ್ಲಿ. ಸೊ ಡೈರೆಕ್ಟ್ರಾಗಿ ನಾನು ಏನು ಕಂಟ್ರೋಲ್ ಮಾಡಲಿಲ್ಲ, ಆ ಪಾತ್ರಗಳು ಹೇಗೆ ಹೋಗುತ್ತೋ ಅವು ಹೇಗೆ ಮಾತಾಡ್ತಾವೋ ಅದಕ್ಕೆ ಕೌಂಟ್ರು ಇರೋ ಪಾತ್ರ ಹೇಗೆ ಮಾತಾಡುತ್ತೋ ಆ ಒಂದು ರಿಯಲಿಸ್ಟಿಕ್ ಟ್ರೀಟ್ಮೆಂಟ್ ಪ್ರಾಬಬ್ಲಿ ಜನಕ್ಕೆ ಹೊಸದು ಅನಿಸುತ್ತೆ ಸಿನಿಮಾದಲ್ಲಿ. ಇಟ್ಸ್ ರಿಯಲಿ ವಂಡರ್ಫುಲ್. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಕುತೂಹಲ ಕೆರಳುತ್ತೆ, ಬಿಕಾಸ್ ನಮಗೆ ಆ ಥರ ಎಕ್ಸ್ಪೆರಿಮೆಂಟ್ಗಳು ನಮಗೆ ತುಂಬ ಬೇಕು ಅಂತ ನನಗನ್ಸುತ್ತೆ ಈ ಜನ್ರೇಷನ್ಗೆ. ಈ ಜನ್ರೇಷನ್ ನಮಗೆ ನನ್ನ ಪ್ರಕಾರ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ ರಿಯಲಿಸಮ್ ಎಕ್ಸ್ಪೆಕ್ಟ್, ರಿಯಲಿಸ್ಟಿಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹೌದು ಹೌದು. ಅವ್ರಿಗೆ ಯಾವುದೇ ನಿಮ್ಮ ಬೇಕಾಗಿ ಅವ್ರಿಗೆ ಏನು ಬೇಕಾಗಿಲ್ಲ ಆ್ಯಕ್ಚುಲಿ, ಒಂದು ಒಳ್ಳೆ ನೀಟಾಗಿರುವಂಥ ಕನೆಕ್ಟ್ ಆಗುವಂಥ ಒಂದು ಕಥೆ ಹೇಳಿಬಿಟ್ರೆ ಸಾಕು ಅವ್ರಿಗೆ. ಅಂದರೆ ನೋಡಿ, ಈ ಜನ್ರೇಷನಲ್ಲಿ ಅಡ್ಮಿರೇಷನ್ ಇದೆ, ವರ್ಷಿಪ್ಪಿಂಗ್ ಇಲ್ಲ. ಎಸ್, ವರ್ಷಿಪ್ಪಿಂಗ್ ಅನ್ನೋದೆಲ್ಲ ಈ ಹಿಂದಿನ ನಟರ ಅಂದರೆ ಎಕ್ಸಿಸ್ಟಿಂಗ್ ಯಾರ್ಯಾರು ಇದ್ದಾರೋ ಅವ್ರಿಗೆ ಅದು ಮುಗಿದೋಗುತ್ತೆ. ಕರೆಕ್ಟ್. ಮುಂದೇನಿದ್ರು ಇಟ್ಸ್ ಅಡ್ಮಿರೇಷನ್. ಎಸ್, ಇವರು ಚೆನ್ನಾಗಿದ್ದಾರೆ ಇವರು ಚೆನ್ನಾಗಿದ್ದಾರೆ ಅನ್ನೋ ತರ ಹಂಗಾಗ್ಬಿಡುತ್ತೆ. ಸೊ ನೀವು ಆ ಸಿನಿಮಾದಲ್ಲಿ ಚೆನ್ನಾಗಿದ್ರು ಅನ್ನೋ ತರ ಕನೆಕ್ಟ್ ಆದ್ರೇನೆ ತಾನೇ. ಎಸ್, ನಮ್ಮವರು ರಿಯಾಕ್ಟ್ ಆಗೋದು. ಇವಾಗ ಸ್ಲ್ಯಾಪ್ ಸ್ಟಿಕ್ ಆಗಿ ಒಂದು ಸಾಹಸ್ಯ ತೋರಿಸೋದಾಗ್ಲಿ, ಸಿನಿಮ್ಯಾಟಿಕ್ ಆಗಿ ಒಂದು ಸೀನ್ನ ತೋರಿಸೋದಾಗ್ಲಿ, ಅಳಿಸ್ಬೇಕು ಅಂತಲೇ ಒಂದು ಸೀನ್ ಇಡೋದಾಗಲಿ, ನಗಿಸ್ಬೇಕು ಅಂತಲೇ ಒಂದು ಸೀನ್ ಇಡೋದಾಗಲಿ, ಅದು ಈಗ ವರ್ಕ್ ಆಗಲ್ಲ. ದಟ್ ಫಾರ್ಮ್ಯಾಟ್ಸ್ ಆರ್ ಗಾನ್. ಸೊ ನಾವೂ ಕೆಲವು ಸತಿ ಇನ್ನು ನಮ್ಮ ಸಿನಿಮಾಗಳಲ್ಲಿ ಗೊತ್ತಿಲ್ಲದೆ ಅದನ್ನು ಮಾಡಿರ್ತೀವಿ, ಅದು ವರ್ಕ್ ಆಗಿರಲ್ಲ, ಅದರಿಂದ ಮಿಸ್ಟೇಕಿಂದ ಕಲ್ತಿರ್ತೀವಿ. ನಿಮ್ಮನ್ನು ನೀವು ರಿಫ್ರೆಶ್ ಮಾಡ್ಕೋತಾನೆ ಇರಬೇಕು. ಎಸ್, ವೆರಿ ಟ್ರೂ. ಒಂದು ಫೋನನ್ನು ಹೆಂಗೆ ರಿಫ್ರೆಶ್ ಮಾಡ್ತಾನೆ ಇರ್ತೀವಿ, ಒಂದು ರಿಸ್ಟಾರ್ಟ್ ಮಾಡ್ತಿರ್ತೀವಿ, ನಮ್ಮನ್ನು ನಾವು ಹಾಗೆ ಮಾಡ್ಕೋತಾನೆ ಇರಬೇಕು. ಆ ಥರ ನನ್ನಲ್ಲಿ ತುಂಬ ರಿಫ್ರೆಶ್ ಆದ ವಿಷಯಗಳು ಇವಾಗಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಟ್ಸ್ ವೆರಿ ನೈಸ್. ನೀವು ಹೇಳ್ದಂಗೆ ಮೂರು ಜನ್ರೇಷನ್ ಚೇಂಜ್ ಆಗಿದೆ. ಸೊ ಮೂರನೇ ಜನ್ರೇಷನ್ ನೀವು ಬಂದಿದ್ದೀರ ಅಂದರೆ ಅವ್ರು ಬಂದ ಮೇಲೆ ಹೇಳ್ತಿರೋದು. ಒಂದು ನನಗೆ ಕನ್ಫ್ಯೂಷನ್ ಆಯ್ತು, ನಿಮ್ಮ ಹೆಸರು ಗುರು ಅಂತ ನಾವು ಮುಂಚೆ ಕೇಳಿದ್ದು, ಆಮೇಲೆ ನೀವು ಯುವ ಆಗಿ ಬದಲಾದ್ರಿ, ಈಗ ಯುವನ ನೀವು ಅಥವಾ ಹೇಗೆ ಸ್ಕ್ರೀನ್ ನೇಮ್ ಇದು ಹೇಗೆ? ಹೌದು, ನನ್ನ ಸ್ಕ್ರೀನ್ ನೇಮೆ ಅಂದರೆ ಮುಂಚೆಯಿಂದನೂ ನಮ್ಮ ಫ್ಯಾಮಿಲಿ ಅಂತಲ್ಲ ಇಂಡಸ್ಟ್ರಿಯಲ್ಲಿ ಹೆಸರು ಬದಲಾಯಿಸೋದು ಒಂದು ಪದ್ಧತಿ ಥರ ಇತ್ತು. ಎಸ್ಪೆಷಲಿ ಫಿಲಮ್ಸ್ಗೋಸ್ಕರನೇ ತುಂಬ ಜನ ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ಅದೇ ಥರನೇ ನಾನು ಸಿನಿಮಾ ಎಂಟ್ರಿ ಆಗೋಕ್ಕೆ ಮುಂಚೆ ಅದೇ ಪದ್ಧತಿ ಫಾಲೋ ಮಾಡೋಣ ಅಂತ ಯುವ ಅಂತ ಹೆಸರು ಬದಲಾಯಿಸ್ಕೊಂಡೆ. ಸೊ ಯುವ ರಾಜ್ಕುಮಾರ್ ಅಫಿಷಿಯಲಾಗಿ ನನ್ನ ಸ್ಕ್ರೀನ್ ನೇಮ್ ಆಗಿ. ತುಂಬ ಚೆನ್ನಾಗಿದೆ ಹೆಸರು. ಥ್ಯಾಂಕ್ ಯು ಸರ್. ಓಕೆ, ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ ಅನ್ಕೋತೀನಿ. ಯುವ, ಕೊನೆ ಒಂದಿಷ್ಟು ಪ್ರಶ್ನೆಗಳು ಬಿಕಾಸ್ ಆಫ್ ಟೈಮ್ ಕನ್ಸ್ಟ್ರೈಂಟ್ಸ್. ಎಸ್, ಕಾಲೇಜ್ ಹುಡುಗನ ಪಾತ್ರ ಅಂತ ನಂಗೆ ಗೊತ್ತಾಗುತ್ತೆ, ಜೊತೆಗೆ ಒಂದು ಕ್ಯಾಬ್ ಡೆಲಿವರಿ ಬಾಯ್ ಅಂತ ಹೇಳಿದ್ರಿ. ನಿಮ್ಮ ಕಾಲೇಜ್ ಲೈಫ್ ಏನಾದರೂ ನಮಗೆ ಶೇರ್ ಮಾಡ್ಕೋಬೋದು? ಹೌ ವಾಸ್ ಯುವರ್ ಕಾಲೇಜ್ ಲೈಫ್ ಯುವ? ಸೊ ಇಟ್ ವಾಸ್ ಇಟ್ ನಾರ್ಮಲ್, ಹೇಗಿತ್ತು? ಸರ್, ಅದೇ ನಾನು ಓದಿದ್ದು ಬಾಯ್ಸ್ ಕಾಲೇಜಲ್ಲಿ, ಸೇಂಟ್ ಜೋಸೆಫ್ಸ್ ಕಾಲೇಜಲ್ಲಿ. ಸೊ ನೀವು ಲವ್ ಸ್ಟೋರಿಗಳು ಕೇಳಬೇಡಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ನಾ ಎಲ್ಲಿ, ನಾವು ಬಾಯ್ಸಲ್ಲಿ ಎಲ್ಲಿ, ನಾವು ಬರೀ ಆಚೆ ಹೋಗೋದು, ಬಂಕ್ ಮಾಡೋದು, ಸಿನಿಮಾ ನೋಡೋದು, ಆ ಥರನೇ ಟೈಮ್ ಕಳೀತಿದ್ವಿ ಜಾಸ್ತಿ. ಓಕೆ. ಸೊ ಸಕ್ಕದ್ ಮಜಾ ಇತ್ತು, ಅಂದರೆ ಆ ಥರ ಗಲಾಟೆಗಳೇನು ಆಗ್ತಿರ್ಲಿಲ್ಲ ನಮ್ಮ ಕಾಲೇಜಲ್ಲಿದ್ದಾಗ. ಬಟ್ ಅದಾದಮೇಲೆ ನಾನು ರಾಮಯ್ಯ ಕಾಲೇಜಲ್ಲಿ ನಂದು ಬ್ಯಾಚುಲರ್ಸ್ ಮಾಡಿದೆ ಆರ್ಕಿಟೆಕ್ಚರಲ್ಲಿ. ಓಕೆ. ಸೊ ಈ ಫಿಲ್ಮಲ್ಲಿ ನೀವೇನು ನೋಡ್ಬೋದು ಅಂದರೆ ಆ ಥರ ರೇಜ್ ಎಲ್ಲ ಇರಲಿಲ್ಲ ನನಗೆ. ಬಟ್
ಮಾಮೂಲಿ ಜನರಲ್ ಕಾಲೇಜ್ ಲೈಫಲ್ಲಿ ಇರುತ್ತಲ್ಲ ಒಂಚೂರು ಕಿತಾಪತಿ ಅದೆಲ್ಲ ಇತ್ತು, ಡೆಫಿನೆಟ್ಲಿ ಇತ್ತು. ಏನಂದರೆ ನನಗೂ ತುಂಬ ರಿಲೇಟ್ ಆಯಿತು ಈ ಸಬ್ಜೆಕ್ಟು. ನನಗನ್ಸುತ್ತೆ ಪ್ರತಿಯೊಬ್ಬರು ನೋಡಿದಾಗಲೂ ಅವ್ರ ಕಾಲೇಜ್ ಡೇಸು, ಅವ್ರ ಕಾಲೇಜಲ್ಲಿ ನಡೆದಿದ್ದ ಘಟನೆಗಳು, ಅವ್ರ ಫ್ಯಾಮಿಲಿ, ಅವ್ರ ಮನೇಲಿ ನಡೆಯೋ ಘಟನೆಗಳೆಲ್ಲ ನೆನಪಾಗತ್ತೆ ತುಂಬ. ವೆರಿ ನೈಸ್. ನಿಮ್ಮ ಈಗ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಒಂದು ವಿಶ್ವವಿದ್ಯಾಲಯ ನನ್ನ ಪ್ರಕಾರ, ಆ್ಯಕ್ಟಿಂಗ್ ಸಂಬಂಧಪಟ್ಟಂತೆ ಸಿನಿಮಾಗೆ ಸಂಬಂಧಪಟ್ಟಂತೆ, ಸೊ ನಿಮಗೆ ಯಾರು ಇನ್ಸ್ಪಿರೇಷನ್ ನಿಮ್ಮ ಮನೆಯಲ್ಲಿ, ಯಾವ ದೃಷ್ಟಿಯಿಂದ ಯಾರನ್ನ ಯಾವ ದೃಷ್ಟಿಯಿಂದ ಇನ್ಸ್ಪೈರ್ ಆಗಿ ತೊಗೊಳ್ತೀರಾ ಸುಮ್ಮನೆ ಕೇಳ್ತಾರೆ? ಸರ್ ಡೆಫಿನೆಟ್ಲಿ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಒಂದು ಇನ್ಸ್ಪಿರೇಷನ್ ಆಗಿ ಒಂದು ಪ್ರಭಾವ ಬೀರಿದೆ ನನ್ನ ಮೇಲಂತೂ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನಾನು ಸಿನಿಮಾ ನೋಡಿಕೊಂಡೇ ಬೆಳೆದಿದ್ದು, ಸಿನಿಮಾ ಅವ್ರ ಜೊತೆ ಬೆಳೆದಿದ್ದು. ಇನ್ಫ್ಯಾಕ್ಟ್ ಆದಷ್ಟು ಟೈಮ್ ನಾನು ಚಿಕ್ಕ ವಯಸ್ಸಿಂದ ಜಾಸ್ತಿ ನಾನು ಶೂಟಿಂಗ್ ಸ್ಪಾಟೆಲ್ಲ ಇರ್ತಿದ್ದೆ. ಸೊ ನನಗೆ ಅಲ್ಲಿ ಎಲ್ಲ ಪ್ರತಿಯೊಂದು ನಡೆಯೋ ವಿಷಯನೂ ಇಷ್ಟ ಆಗ್ತಿತ್ತು. ಲೈಟ್ ಇಡೋದಿಂದ ಹಿಡಿದು ಕ್ಯಾಮ್ರಾ ಹೇಗೆ ಶಾರ್ಟ್ ಹೆಂಗೆ ಕಂಪೋಸ್ ಮಾಡ್ತಾರೆ, ಆ್ಯಕ್ಷನ್ ಹೆಂಗೆ ತೆಗಿತಾರೆ. ಆ್ಯಂಡ್ ಚಿಕ್ಕ ವಯಸ್ಸಿಂದನೂ ನಾನು ನಮ್ಮ ಚಿಕ್ಕಪ್ಪ ಪ್ರಾಕ್ಟೀಸ್ ಮಾಡೋದೆಲ್ಲ ನಮ್ಮ ಮನೇಲೆ ನಮ್ಮ ಗಾರ್ಡನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ಬೆಳೆದು ನನಗೂ ಅವಾಗಿಂದನೂ ಆಸೆ ಇತ್ತು, ಲೈಕ್ ಆ್ಯಕ್ಟ್ ಮಾಡೋದಂದರೆ ನನಗೆ ತುಂಬ ಇಷ್ಟ. ಸೊ ಎಲ್ಲ ಫ್ಯಾಮಿಲಿ ಗ್ಯಾದರಿಂಗ್ಸಲ್ಲಿ ಜಸ್ಟ್ ಒಂದು ಆ್ಯಕ್ಟ್ ಮಾಡೋದು, ಒಂದು ಡೈಲಾಗ್ ಹೇಳೋದು, ಸ್ಕೂಲಲ್ಲೆಲ್ಲ ಲೈಕ್ ಡ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಅವೆಲ್ಲ ಮಾಡ್ತಾಯಿದ್ದೆ. ಸೊ ಅದು ಯಾವಾಗಲೂ ಮನಸ್ಸಲ್ಲಿತ್ತು. ಇವಾಗ ಅದು ಪ್ರೊಫೆಷ್ನಲಾಗಿ ಲೈಕ್ ಜನರ ಮುಂದೆ ಬಂದು ಸಿನಿಮಾ ಮಾಡಬೇಕು ಅಂತ ಸಖತ್ ಆಸೆ ಇತ್ತು. ಕೊನೆ ಪ್ರಶ್ನೆ, ನಾವು ಒಂದು ವಿಚಾರ ಬಿಟ್ಟು ಈ ಇಂಟ್ರೂ ಮುಗಿಸಿದ್ರೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಅದೇನಂದರೆ ಅಣ್ಣ ಅವರು, ನಾನು ಸುಮ್ಮನೆ ಹಿಂಗೆ ಕಾರ್ಲಿ ಇದು ಬರ್ತಾ ಇದ್ದೆ, ಯಾವುದೋ ಎಲ್ಲೋ ಒಂದು ಕಡೆ ಒಂದು ಅಣ್ಣವ್ರ ಫೋಟೋ ಇದೆ, ಅವ್ರು ಒಂದು ಹಿಂಗೇನೋ ಒಂದು ಸ್ಮೈಲ್ ಕೊಟ್ಟಿದ್ದಾರೆ. ನನಗೆ ಅನ್ನಿಸ್ತು ಅಣ್ಣವ್ರು ಬೇರೆಯೇ ಅಂತ, ಅಂದರೆ ಹೀ ಡಸಂಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್ ಅಂತ, ಅವ್ರು ಬೇರೆಯೇ ಅವರು ಅಂತ ಅನಿಸುತ್ತೆ. ಎಷ್ಟೋ ವಿಚಾರಗಳು, ಅಂದರೆ ಬೀಯಿಂಗ್ ಎ ಜರ್ನಲಿಸ್ಟ್ ನಮಗೊಂದು ಬೇರೆ ಥರದ ಫೀಲಿಂಗು. ಸೊ ನಿಮ್ಮ ತಾತ, ನಮ್ಮ ತಾತ ಏನು ಹೇಳೋಕೆ ಇಷ್ಟಪಡ್ತೀರಿ? ಸೊ ನನಗೂ ಅವ್ರು ಹುಟ್ಟಿದ ದಿವಸ ಜನ ಎಲ್ಲ ಸೇರ್ತಿದ್ರು. ಅವ್ರು ಆಚೆ ಕಡೆ ಹೋದಾಗೆಲ್ಲ ಅಷ್ಟೊಂದು ಜನ, ಅಷ್ಟೊಂದು ಪ್ರೀತಿ, ಕಿರ್ಚಾಡೋರು. ನನಗೆ ನಿಜವಾಗ್ಲೂ ಒಂದೊಂದ್ಸತಿ ಅರ್ಥ ಆಗಲಿಲ್ಲ, ಚಿಕ್ಕ ವಯಸ್ಸು ನಾನು ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಇಷ್ಟೊಂದು ಜನ ಬರ್ತವ್ರೆ, ಏನಕ್ಕೆ ಸೇರ್ತವ್ರೆ. ನಮ್ಮ ತಾತ ಅಂದರೆ ನನಗೆ ಅವ್ರ ಫಿಲಮ್ಸ್ ಎಲ್ಲ ನೋಡ್ತಿದ್ದಲ್ಲ, ಚಿಕ್ಕ ವಯಸ್ಸಿಂದನೂ ನೋಡ್ತಿದ್ದೆ. ಸೊ ಅವರೇ ಇವರ ಇವರೇ ಹೆಂಗೆ ಅನ್ನೋದು ನನಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಬೆಳೀತಾ ಬೆಳೀತಾ ಅರ್ಥ ಆಯಿತು ನನಗೆ. ಆ್ಯಂಡ್ ಕೊನೆದಾಗಿ ಏನಂದರೆ ಆ ಪ್ರೀತಿ ಸರ್, ಅಂದರೆ ಪ್ರತಿಯೊಬ್ಬರು ಅಭಿಮಾನಿಗಳು ಎಲ್ಲರೂ ನಮ್ಮ ತಾತನ ಮೇಲೆ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರ ಮೇಲೆ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಆ್ಯಂಡ್ ಇವತ್ತು ಆ ಪ್ರೀತಿ ನನ್ನ ಮೇಲೆ ತೋರಿಸ್ತಿರೋದು ನನ್ನ ಪುಣ್ಯ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್. ನಿಮ್ಮ ಜೊತೆಗೆ ನಾನೊಂದು ಎಕ್ಸ್ಕ್ಲೂಸಿವ್ ಒಂದು ಇಂಟ್ರೂ ಮಾಡೋಕ್ಕೆ ನಂಗೆ ಆಸೆ, ಬಿಕಾಸ್ ಎಷ್ಟೊಂದು ವಿಚಾರಗಳು ನೀವು ಹೇಳಿದಿರಿ, ಬಟ್ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ. ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ ಏನಾದರೂ ಹೇಳೋಕೆ ಇಷ್ಟಪಡ್ತಾ ಇದ್ರೆ? ಸೊ ಇದೇ 29 ಮಾರ್ಚ್ಗೆ ನಮ್ಮ ಯುವ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಸೊ ನೀವೆಲ್ಲರೂ ನಿಮ್ಮ ಕುಟುಂಬ ಸಮೇತ, ಸ್ನೇಹಿತರ ಸಮೇತ ನೋಡಿ 100% ನೀವು ಡಿಸಪಾಯಿಂಟ್ ಆಗಲ್ಲ. ನಿಮಗೆ ಸಿನಿಮಾದ ನಾವು ಈ ಸತಿ ಹೇಳಿರೋ ವಿಶಿಷ್ಟವಾಗಿ ಕಾನ್ಸಂಟ್ರೇಟ್ ಮಾಡಿರೋ ಎಷ್ಟೋ ವಿಷಯಗಳು ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನಮ್ಮನ್ನು ನೋಡಿ ಹರಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸಂತೋಷ್, ನಮ್ಮ ಜೊತೆ ಮಾತ್ರ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ನಾವು ಒಂದು ಪುಟ್ಟ ಇಂಟರ್ವ್ಯೂ ನೋಡಿದ್ವಿ ಯುವ, ಈ ಸಿನಿಮಾದ ನಿರ್ದೇಶಕರಾದ ಸಂತೋಷ್ ಆನಂದರಾಮ್ ಮತ್ತು ನಾಯಕ ನಟ ಯುವ ಅವ್ರ ಜೊತೆ ಮಾತಾಡಿದ್ವಿ. ಪುಟ್ಟ ಸಂದರ್ಶನ ಇದು, ಆದರೆ 29 ತಾರೀಕು ರಿಲೀಸ್ ಆಗ್ತಾ ಇದೆ. ಸಂತೋಷ್ ಅವರು ಯಾವಾಗಲೂ ಅವ್ರನ್ನ ಹೇಳ್ದಂಗೆ ತುಂಬ ಒಳ್ಳೆಯ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಸಕ್ಸಸ್ಫುಲ್ ಆದ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಒಂದು ಈಗ ಮತ್ತೊಂದು ಪ್ರತಿಭೆ ಸೇರಿಕೊಂಡಿದೆ ಯುವ. ಸೊ ಇಬ್ಬರು ಸೇರಿ ಏನು ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ ಆನ್ ಸ್ಕ್ರೀನ್, ಅದನ್ನು ನೋಡೋಣ 29 ತಾರೀಕು. ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಿದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡಿ ಯುವ 29 ಮಾರ್ಚ್. ಥ್ಯಾಂಕ್ ಯು.